बसा वक्त लियान टाइम से आपका स्वागत है। देसी दारू बनाकर बेचने वाले गोडाउन पर पुलिस की रेड। बसवा कल्याण के नेशनल हाईवे 65 के करीब साई पैराडाइस होटल के पीछे एक पुराने गोडाउन में देसी दारू बनाकर बेच रहे थे। ये इन्फॉर्मेशन पुलिस को मिलते ही बिदर एसपी चन्ना बसवन्ना, एडिशनल एसपी महेश मेघनूर के गाइडेंस पर हुमनाबाद एएसपी शुहांशु राजपूत के नेतृत्व में बसवा कल्याण सीपीआई सुशील कुमार, बसवा कल्याण पीएसआई मानतेश पाटिल, क्राइम पीएसआई रेणुका, बसवा कल्याण रूरल पीएसआई अमरेश, मल्लिकार्जुन अशरफ, विजय कुमार, संजू कुमार, निरपड़ी प्रकाश के अलावा और भी पुलिस की टीम ने उस गोदाम पर पहुंचकर देसी दारू के बैलर्स, दारू बनाने वाली मशीन, वाटर फिल्टर की मशीन, जनरेटर, पंप सेट मोटर, मिक्सिंग मशीन, एम्प्टी प्लास्टिक बॉटल के अलावा और भी कई सारी चीज़ों को सीज किया, जिसकी कीमत 24,43,670 रुपये बताई जा रही है। और बसवा कल्याण रूरल पुलिस स्टेशन में केस दर्ज कर लिया गया है। आरोपियों को गिरफ्तार करके कस्टडी भेजा है और इस मामले में जो भी शामिल है उनकी तलाश जारी है। वीओम हॉस्पिटल लेबोरेटरी एंड डायग्नोस्टिक्स लाया है बसवा कल्याण में पहली बार थायराइड टेस्टिंग मशीन, जिसकी रिपोर्ट 24 घंटे के अंदर मिलेगी। वीओम हॉस्पिटल नियर मेगरू आई हॉस्पिटल बसवा कल्याण। बसवा कल्याण ग्रामीण पुलिस थाने व्याप्तीय ನಿನ್ನೆ 17/3/2023 ಬಂದಂತಹ ಒಂದು ಖಚಿತ ಮಾಹಿತಿ ಮೇರೆಗೆ ಪ್ಯಾರಡೈಸ್ ಹೈ ಪ್ಯಾರಡೈಸ್ ಹಿಂಭಾಗದ ಒಂದು ಜಮೀನಿನಲ್ಲಿ ಒಂದು ಹಳೆಯ ಗೋದಾಮಿನಲ್ಲಿ ಅಕ್ರಮವಾಗಿ ಮದ್ಯವನ್ನು ತಯಾರು ಮಾಡುತ್ತಾ ಇರುವಂತಹ ಒಂದು ಘಟಕ ಇದೆ ಅಂಥೇಳಿ ತಿಳಿದು ಬಂದ ಮೇರೆಗೆ ಹುಮ್ನಾಬಾದ್ ಉಪವಿಭಾಗದ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಬಸವ ಕಲ್ಯಾಣ ಸುಶೀಲ್ ಕುಮಾರ್ ಅವರು ಮತ್ತು ಪಿ ಎಸ್ ಐ ಪಾಟೀಲ್ ಅವರು ಮತ್ತು ಪಿ ಎಸ್ ಐ ಅಂಬರೀಶ್ ಅವರು ಹಾಗೂ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂಥ ಸಿದ್ದರಾಜು ಅವರೆಲ್ಲ ಸೇರಿ ಮತ್ತು ಅವರ ಸಿಬ್ಬಂದಿ ಸೇರಿ ಆ ಒಂದು ಸ್ಥಳದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗಿ ಅಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಂತಹ ಸ್ಪಿರಿಟು ಮತ್ತು ಮದ್ಯ ತಯಾರು ಮಾಡಲಿಕ್ಕೆ ಬಳಸುವಂಥ ಎಸೆನ್ಸು ಮತ್ತು ಇನ್ನಿತರ ಮಷಿನರಿ ಜನರೇಟ್ರು ಇವುಗಳನ್ನೆಲ್ಲವನ್ನು ಕೂಡ ಏನಂದರೆ ಅಲ್ಲಿ ಕಂಡು ಬಂದಿರ್ತದೆ. ಸೊ ಆ ಒಂದು ಇದರಲ್ಲಿ ಸ್ಥಳದಲ್ಲಿ ಒಬ್ಬ ಆರೋಪಿಯನ್ನು ಕೂಡ ಏನಂದರೆ ದಸ್ತಗಿರಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಏನಂದರೆ ದೇಸಿ ದಾರು ಅನ್ನುವಂತಹ ಒಂದು ಲೇಬಲ್ ಇರುವಂತಹ ಅಕ್ರಮ ಮದ್ಯವನ್ನು ಅಲ್ಲಿ ಅವರು ತಯಾರು ಮಾಡ್ತಾಯಿದ್ರು ಮತ್ತು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಅವರು ಸಾಗಿಸಿ ಅಲ್ಲಿ ಮಾರಾಟ ಮಾಡಲಿಕ್ಕೆ ಇದನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇನ್ನೂ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಈ ಕುರಿತು ಏನಂದರೆ ಹೆಚ್ಚಿನ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ಒಂದು ಉತ್ತಮವಾದಂತಹ ಕೆಲಸವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಮಾಡಿದ್ದಕ್ಕೆ ಅವರಿಗೆ ನಾವು ಈಗಲೇ ಏನಂದರೆ ಬಹುಮಾನ ಮತ್ತು ಅಪ್ರಿಸಿಯೇಷನ್ ಲೆಟರ್ ಕೂಡ ನಾವೇನಂದರೆ ಕೊಡ್ತಾಯಿದ್ದೀವಿ. ಅಪರಾಧಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೀದರ್ ಜಿಲ್ಲೆ ಪೊಲೀಸರು ಈಗಾಗಲೇ ಅತ್ಯುತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದೂ ಕೂಡ ಏನಂದರೆ ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ ಮಾಧ್ಯಮದ ಮೂಲಕ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಬಸವ ಕಲ್ಯಾಣದಲ್ಲಿ ಮೊನ್ನೆ ನಡೆದಂಥ ಸಾರ್ವಜನಿಕ ಸಭೆಯಲ್ಲಿ ಸಾಕಷ್ಟು ವಿಷಯಗಳು ನಾವೇನೆಂದರೆ ಸಾರ್ವಜನಿಕರಿಗೆ ಇದನ್ನು ಹೇಳಿದಾಗ ಅವರಿಂದನೂ ಕೂಡ ಕೆಲವೊಂದು ಅಕ್ರಮಗಳ ಬಗ್ಗೆ ನಮಗೆ ಮಾಹಿತಿಯನ್ನು ವಿನಿಮಯ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಕೂಡ ನಾವೇನೆಂದರೆ ಕ್ರಮ ಕೈಗೊಳ್ಳಲಿಕ್ಕೆ ಬದ್ಧರಾಗಿದ್ದೀವಿ ಅಂಥೇಳಿ ಮಾಧ್ಯಮದ ಮೂಲಕ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಟ್ಟು ಈಗ ಅಂದಾಜಿಸಲಾಗಿ 24 ಲಕ್ಷದಷ್ಟು ಮೌಲ್ಯದ ಮೌಲ್ಯ ಅಂಥೇಳಿ ನಾವೀಗ ಅಂದಾಜಿಸಿದ್ದೀವಿ. ಎಲ್ಲ ಸೇರಿ ಅದು ಸ್ಪಿರಿಟ್ ಇರ್ಬೋದು, ಆ ಎಸೆನ್ಸ್ ಇರ್ಬೋದು, ಅದಕ್ಕೆ ಬಳಸ್ತಾ ಇರುವಂತಹ ಮಷಿನರಿ ಇರ್ಬೋದು, ಜನರೇಟರ್ ಇರ್ಬೋದು, ಅವೆಲ್ಲಗಳನ್ನು ಏನಂದರೆ ಸೇರಿಸಿ ಅಂದಾಜು ಮೌಲ್ಯ ಮಾಡಿರುವಂಥದ್ದು 24 ಲಕ್ಷ ಇದೆ. ಅದು ಏನಂದರೆ ನಾವೀಗ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಇವ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ನಮ್ಮ ಮಾಹಿತಿದಾರನ್ನೆಲ್ಲ ವಿಚಾರ ಮಾಡಲಾಗಿ ಇತ್ತೀಚೆಗೆ ಒಂದು ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಏನಂದರೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ. ಯಾಕಂದರೆ ಸ್ಪಷ್ಟವಾಗಿ ಇಷ್ಟೇ ದಿನ ಅಂತ ನಾವೀಗ ಹೇಳಲಿಕ್ಕೆ ಇದು ಆಗೋದಿಲ್ಲ. ಅದನ್ನು ವೆರಿಫೈ ಮಾಡಿದಾಗಲೇ ನಮಗೆ ಪತ್ತೆ ಆಗೋದು. ಬಟ್ ನಮ್ಮ ಮಾಹಿತಿದಾರರು ಹೇಳೋ ಪ್ರಕಾರ ಇತ್ತೀಚೆಗೆ ಅಂತ ಹೇಳ್ತಾರೆ. ಈಗ ಅದನ್ನು ನಾವು ಇಲ್ಲಿ ತನಿಖೆಯಲ್ಲಿರೋದ್ರಿಂದ ಈಗ ಅದನ್ನು ನಾವು ಓಪನ್ ಆಗಿ ಹೇಳೋದಿಲ್ಲ. ಯಾಕಂದರೆ ಒಬ್ಬನ್ನ ನಾವೀಗ ದಸ್ತಗಿರಿ ಮಾಡಿದ್ದೀವಿ,
ಇದರಿಂದ ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ನಮ್ಗೆ ಹತ್ರ ಈಗ ಆಲ್ರೆ ಮಾಹಿತಿ ಸಿಗ್ತಾ ಇದೆ. ಸೊ ಅದ್ರ ಮೇಲೆ ನಾವು ಕಾರ್ಯ ಮಾಡ್ತೀವಿ ಮತ್ತು ಮುಂದೆ ತಮಗೆ ತಿಳಿಸ್ತೀವಿ ಮಾಧ್ಯಮದ ಮೂಲಕ. ಏನಂದರೆ ಜನರಿಗೆ ತಿಳಿಸ್ತೀವಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಇದ್ರು, ಎಷ್ಟು ಜನ ಇದ್ರು ಅನ್ನೋವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ತಮಗೆ ಮಾಹಿತಿ ತಿಳಿಸ್ತೀವಿ. ಹೌದು, ಈ ಬಗ್ಗೆ ನಾವು ಏನಂತಂದರೆ ನಮಗೂ ಕೂಡ ಏನಂದರೆ ಜನರು ಮೊನ್ನೆ ಸಭೆ ಮಾಡಿದ ಮೇಲೆ ಮಾಹಿತಿಯನ್ನು ನಮಗೆ ವಿನಿಮಯ ಮಾಡಲಿಕ್ಕೆ ನಾವು ಅವರಿಗೆ ಕೋರ್ಕೊಂಡಿದ್ದೀವಿ. ಮತ್ತು ಈ ವಿಷಯದಲ್ಲಿ ನಿನ್ನೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಕರೆದು ಕೂಡ ನಾವೇನೆಂದರೆ ಸಭೆ ಮಾಡಿದ್ದೀವಿ. ಸೊ ಹಳ್ಳಿಗಳಲ್ಲಿ ಏನಂದರೆ ಅಕ್ರಮವಾಗಿ ಏನು ಮಾರಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೂಡ ಏನಂದರೆ ಅವರು ಕೂಡ ಕಾರ್ಯ ಮಾಡ್ತೀವಿ ಅಂಥೇಳಿ ನಮ್ಮ ಮುಂದೆ ಅವರು ಹೇಳಿದ್ದಾರೆ. ಸೊ ಅದನ್ನು ನಾವು ಜಂಟಿಯಾಗಿ ಏನಂದರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ವಿಯೋಮ್ ಹಾಸ್ಪಿಟಲ್ ಲ್ಯಾಬೋರೇಟರಿ ಅಂಡ್ ಡಯಾಗ್ನೋಸ್ಟಿಕ್ಸ್ ಲಾಯಾ ಹೈ ಬಸವ ಕಲ್ಯಾಣ ಮೇ ಪಹಲಿ ಬಾರ್ ಥೈರಾಯ್ಡ್ ಟೆಸ್ಟಿಂಗ್ ಮಷೀನ್ ಜಿಸ್ಕಿ ರಿಪೋರ್ಟ್ 24 ಘಂಟೆ ಕೇ ಅಂದರ್ ಮಿಲೇಗಿ. ವಿಯೋಮ್ ಹಾಸ್ಪಿಟಲ್ ನಿಯರ್ ಮೇಗು ಆಯ್ ಹಾಸ್ಪಿಟಲ್ ಬಸವ ಕಲ್ಯಾಣ.